ಕನ್ನಡ ಪ್ರೇಮ ಸ್ಪೇನ್ ಕನ್ನಡತಿ ಕರ್ನಾಟಕ ಸುತ್ತೋದಿಕೆ ಅಂತ ಹೇಳಿ ಸ್ಪೇನ್ ನಿಂದ ಬಂದ್ರು ಲಾಕ್ ಡೌನ್ ವೇಳೆ ಕರ್ನಾಟಕದಲ್ಲೇ ಲಾಕ್ ಆದ್ರು ಅಪ್ಪಣ ಕನ್ನಡತಿ ಆಗಿರುವಂತಹ ಸ್ಪೇನ್ ನ ಯುವತಿ ಈಗ ಕರ್ನಾಟಕದಲ್ಲಿ ಏನ್ ಮಾಡ್ತಿದ್ದಾರೆ ಗೊತ್ತಾ ಲಾಕ್ ಡೌನ್ ನ ವೇಳೆ ಕರ್ನಾಟಕದಲ್ಲಿ ಲಾಕ್ ಆದಂತಹ ಸ್ಪೇನ್ ಮಹಿಳೆ ಈಗ ಕರ್ನಾಟಕದಲ್ಲೇ ಅಪ್ಪಟ ಕನ್ನಡತಿಯಾಗಿ ಕೃಷಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಉಡುಪಿಯ ಹೆರಂಜಾಲಿನಲ್ಲೇ ಈಗ ವಾಸವಾಗಿದ್ದಾರೆ ಮೂರು ತಿಂಗಳಿಂದ ಹೆರಂಜಾಲಿನಲ್ಲೇ ವಾಸ ಮಾಡುತ್ತಾ ಇದ್ದು ಅಪ್ಪಟ ರೈತ ಮಹಿಳೆ ಆಗಿದ್ದಾರೆ ಸ್ಪೇನ್ ನ ಯುವತಿ ಸ್ನೇಹಿತ ಕೃಷ್ಣ ಪೂಜಾರಿ ಮನೆಯಲ್ಲೇ ವಾಸ ಮಾಡುತ್ತಾರೆ ಭತ್ತ ನಾಟಿ ಮಾಡುತ್ತಾರೆ ಹಾಲು ಕರೀತಾರೆ ಹೊಲಕ್ಕೆ ಗೊಬ್ಬರ ಹಾಕುತ್ತಾರೆ ರಂಗೋಲಿಯನ್ನು ಬಿಡಿಸುತ್ತಾರೆ ಮೂರು ತಿಂಗಳಲ್ಲಿ ಕನ್ನಡವನ್ನೂ ಕಲಿತು ಮಾತಾಡುತ್ತಾರೆ ಲಾಕ್ ಡೌನ್ ತೆರವಾಗಿದ್ರೂ ಕೂಡ ತೆರಳುವ ಮನಸ್ಸಿಲ್ಲ ಆಕೆಯನ್ನ ಬೀಳ್ಕೊಡೋದಕ್ಕೆ ಸ್ಥಳೀಯರಿಗೂ ಕೂಡ ಇಷ್ಟ ಇಲ್ಲ ಯಾಕಂದ್ರೆ ಕರ್ನಾಟಕವನ್ನ ನೋಡಬೇಕು ಕರ್ನಾಟಕವನ್ನ ಸುತ್ತಬೇಕು ಯಾವ ರೀತಿ ಆಗಿದೆ ಕರ್ನಾಟಕ ಅನ್ನೋದನ್ನ ತಿಳ್ಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಂದಂತ ಸ್ಪೇನ್ ಈಗ ಸ್ಪೇನ್ ನ ಯುವತಿ ಈಗ ಅಪ್ಪಟ ಕನ್ನಡತಿಯಾಗಿದ್ದಾರೆ ಇಲ್ಲಿನ ನೆಲ ಜಲ ಭಾಷೆ ಭಾಷೆಯನ್ನು ಕೂಡ ಕಲಿತಾ ಇದ್ದಾರೆ ಜೊತೆಗೆ ಯಾವ ರೀತಿ ಆಗಿದೆ ಇಲ್ಲಿನ ಕೃಷಿಯಲ್ಲೂ ಕೂಡ ಅವರು ವ್ಯವಸಾಯವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲಾ ಕಡೆಯಲ್ಲೂ ಕೂಡ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಉಡುಪಿಯ ಹೆರಂಜಾಲಿನಲ್ಲೇ ವಾಸವನ್ನ ಮಾಡಿದ್ದಾರೆ ಕಳೆದ ಮೂರು ತಿಂಗಳಿನಿಂದ ಈಗ ಲಾಕ್ ಡೌನ್ ಮುಗಿದಿದೆ ಅಲ್ಲಿಂದ ಹೊರಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಮನಸ್ಸಿಲ್ಲ ಅವರಿಗೆ ಜೊತೆಗೆ ಅವರ ಮನೆಯವರಿಗೂ ಕೂಡ ಕಳಿಸೋದಿಕ್ಕೂ ಇಷ್ಟ ಇಲ್ಲ ಅಪ್ಪಟ ಕನ್ನಡತಿಯಾಗಿದ್ದಾರೆ ಇಲ್ಲಿನ ಸಂಸ್ಕೃತಿಯನ್ನ ಜೊತೆಗೆ ಆಚಾರ ವಿಚಾರವನ್ನ ತಿಳ್ಕೊಳ್ತಾ ಇದ್ದಾರೆ ಯಾವ ರೀತಿಯಾಗಿ ಈಗ ಇಲ್ಲಿನ ಅವರು ನೆಲೆಸ್ತಾರೆ ಯಾವ ರೀತಿಯಾಗಿ ಇಲ್ಲಿನ ಸಂಸ್ಕೃತಿ ಇದೆ ಆಚಾರ ವಿಚಾರಗಳನ್ನ ಕೂಡ ಕಲ್ತ್ಕೊಂಡು ಅಪ್ಪಟ ಕನ್ನಡತಿಯಾಗಿದ್ದಾರೆ ಜೊತೆಗೆ ಉಡುಪಿಯಲ್ಲಿ ಯಾವ ಯಾವ ರೀತಿಯ ಕೆಲಸವನ್ನ ಮಾಡ್ತಾರೆ ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಆಗಿರಬಹುದು ಅಥವಾ ಅವರು ಸಾಕುವಂತಹ ಪ್ರಾಣಿಗಳ ವಿಚಾರ ಆಗಿರಬಹುದು ಅವೆಲ್ಲವನ್ನ ಕೂಡ ತಿಳ್ಕೊಂಡಿದ್ದಾರೆ ಸ್ಪೇನ್ ನ ಯುವತಿ ಈಗ ಕಳೆದ ಮೂರು ತಿಂಗಳಿಂದ ಭಾಷೆನೂ ಕೂಡ ಕಲ್ತಿದ್ದಾರೆ ಕನ್ನಡವನ್ನ ಅಲ್ಪ ಸ್ವಲ್ಪ ಮಾತಾಡ್ತಾರೆ ಉಡುಪಿಯ ಹೆರಂಜಾಲ್ನಲ್ಲಿ ಇದ್ದಾರೆ ಈಗ ಅಲ್ಲಿಂದ ತೆರಳಬೇಕು ಅನ್ನೋದಕ್ಕೂ ಕೂಡ ಅವರಿಗೆ ಮನಸ್ಸಿಲ್ಲ ನೋಡ್ತಾ ಇದಿರಲ್ಲ ಈ ಬೇರೆ ನಮ್ಮವರು ಕೂಡ ಅಥವಾ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿಯವರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ನೀಟಾಗಿ ಯಾವ ರೀತಿಗೆ ಗೊಬ್ಬರವನ್ನ ತುಂಬೋದಾಗಿರಬಹುದು ಕೃಷಿ ಕೆಲಸವನ್ನ ಮಾಡೋದಾಗಿರಬಹುದು ಅಥವಾ ಈ ಎಲ್ಲ ಹಾಲು ಕರೆಯೋದಾಗಿರಬಹುದು ಎಲ್ಲಾ ಕೆಲಸವನ್ನ ಕೂಡ ಅಚ್ಚುಕಟ್ಟಾಗಿ ಕಲ್ತಿದ್ದಾರೆ ಇಲ್ಲಿನ ಸಂಸ್ಕೃತಿ ಆಚಾರ ವಿಚಾರ ಜೊತೆಗೆ ಯಾವ ರೀತಿಯಾಗಿ ಜನಜೀವನ ಇದೆ ಇವೆಲ್ಲವನ್ನ ಕೂಡ ತಿಳ್ಕೊಂಡು ಅದನ್ನ ಕಲಿಯುವಂತ ಪ್ರಯತ್ನ ಮಾಡ್ತಿದ್ದಾರೆ ರಂಗೋಲಿಯನ್ನ ಕೂಡ ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ ಹಾಕ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೀವು ನೋಡಬಹುದು ಕರ್ನಾಟಕ ಸುತ್ತೋದಿಕ್ಕೆ ಅಂತ ಬಂದಂತವರು ಸಂಪೂರ್ಣವಾಗಿ ಈಗ ಕನ್ನಡತಿಯೇ ಆಗಿದ್ದಾರೆ ಉಡುಪಿಯ ಹೆರಂಜಾಲ್ನಲ್ಲಿ ಇದ್ದಾರೆ ಈಗ ಮೂರು ತಿಂಗಳಿಂದ ಆಲ್ಮೋಸ್ಟ್ ಯಾವ ರೀತಿಯಾಗಿ ಈಗ ಇಲ್ಲಿನ ಜನಜೀವನ ಇದೆ ಯಾವ ರೀತಿಯಾಗಿ ಲೈಫ್ ಸ್ಟೈಲ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿಯವರು ಅದೇ ತರನಾದಂತಹ ಬದುಕನ್ನ ಬದುಕ್ತಾ ಇದ್ದಾರೆ ಸ್ಪೇನ್ ನ ಯುವತಿ ಅಪ್ಪಟ ರೈತ ಮಹಿಳೆ ಕೂಡ ಆಗಿದ್ದಾರೆ ನೋಡಿ ಅದರಲ್ಲೂ ಕೂಡ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂತದ್ದು ಕನ್ನಡವನ್ನ ಕಲಿತಾ ಇರುವಂತಹ ವಿಚಾರ ಕನ್ನಡಿಗರೇ ಎಷ್ಟೋ ಸಲ ಕನ್ನಡವನ್ನ ಮರೆತಿರ್ತಾರೆ ಕನ್ನಡದ ಬಗ್ಗೆ ಭಾಷಾ ಪ್ರೇಮವೇ ಇರೋದಿಲ್ಲ ಆದ್ರೆ ಸ್ಪೇನ್ ನಿಂದ ಬಂದಂತಹ ಯುವತಿ ಕನ್ನಡವನ್ನ ಕಲಿಯುವಂತಹ ಪ್ರಯತ್ನ ಮಾಡಿದ್ದಾರೆ ಮಾತನಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದನ್ನ ನಾವು ಗಮನಿಸಬಹುದು ಈಗಾಗಲೇ ಹೋಯ್ ನಮಸ್ಕಾರ ಹೆಂಗಿದ್ರಿ ನನ್ನ ಹೆಸರು ತೆರೆಸಾ ಐ ಕ್ಯಾನ್ ಟು ಇಂಡಿಯಾ ಟು ಟ್ರಾವೆಲ್ ವತ್ಸದಲ್ಲಿ ಲಾಕ್ಡೌನ್ ಅರೈವ್ ಆ್ಯಂಡ್ ಐ ಹ್ಯಾಡ್ ಟು ರೆಸ್ ಹಿಯರ್ ಇನ್ ಮೈ ಫ್ರೆಂಡ್ಸ್ ಹೌಸ್ ಸೊ ಐ ಆಮ್ ಹ್ಯಾಪಿ ಬಿಕಾಸ್ ಐ ಆಮ್ ಲರ್ನಿಂಗ್ ಮೆನಿ ಥಿಂಗ್ಸ್ ಹಿಯರ್ ಲೈಕ್ ಐ ಟ್ರೈ ಟು ಲರ್ನ್ ಕನ್ನಡ ಸ್ವಲ್ಪ ಕನ್ನಡ ಆ್ಯಂಡ್ ಆಲ್ಸೋ ಮೆನಿ ಥಿಂಗ್ಸ್ ದಟ್ ಐ ನೆವರ್ ಡಿಡ್ ಬಿಫೋರ್ ಲೈಕ್ ಪ್ಲಾಂಟಿಂಗ್ ರೈಸ್ ಆ್ಯಂಡ್ ಫರ್ಟಿಲೈಸರ್ And I like milking dana. Tindita.
ನಮ್ಮನೆ ಕಾರ್ಪ್ ನಿಮ್ಮನೆ ಎಂತ ಇಡ್ಲಿ ದೋಸೆ ಚಕು ದಿತ್ರಿಯಾ ನಿಮ್ ಬೇಕಾ ಐ ಲೈ ಪಲಿ ಎಂತ ಪಲಿ ಕೋಳಿ ಪಲಿ ಮೀನ್ ಪಲಿ ತರಕಾರಿ ಪಲಿ ಮಿಂಕ ಬತ್ತೆ ಅಪ್ಪಯ್ಯ ಎಲ್ಲಿ ಆಲ್ಸೋ ಸಮ್ ಚಿಲ್ಡ್ರನ್ ಟೀಚ್ ಮೀ ಕನ್ನಡ ಲೈಕ್ ಸಮ್ ವರ್ಡ್ಸ್ ಬಸಮ್ ನಿಮ್ಮ ಮನೆಗೆ ಬಿಸ್ಬಿಸಿ ಕಸ್ಕಸಿ ಪೈಸದ ವಾಸ್ನಿ ನಾನು ಕುಂದಪುರ ನಾನು ಕುಂದಪುರ ವಾಸಿ ಸಂಗ್ ಬಾಂಬಿ ಜಾಗ್ರತಿ ನಾಳೆ ಸಿಕ್ತೆ I know I have to go, but I don't feel like going. Because now I have a family here. And people in the village is very friendly. Tumba friendly. So I don't want to go. ಇಲ್ಲವರು ಇದ್ದಾಗ ನಮಗೆ ಯುನೋ ಒಂಥರ ಫ್ಯಾಮಿಲಿ ಥರ ನಮ್ಮ ಜೊತೆ ಇದ್ದರು ಅವರು ನಾವು ಏನೇ ಕೆಲಸ ಇರಲಿ ಮನೆಯಲ್ಲಿ ಈ ಬಟ್ಟೆ ಒಗೆಯೋದಾಗಲಿ ಮನೆ ಕ್ಲೀನ್ ಮಾಡೋದಾಗಲಿ ಇವನ್ ಅಡಿಗೆ ಆಗಲಿ ಗೊಬ್ಬರ ಹೊರೋದಾಗಲಿ ಹಾಡಿಗೆ ದರ್ಲಿ ತಗೊಂಡು ಬರೋದಾಗಲಿ ನೆಟ್ಟಿ ಆಗಲಿ ನೆಲಗಡಲೆ ಕೀಳೋದು ಹಿಡಿದು ಹಾಲು ಕರೆಯೋದು ಮನೆಯಲ್ಲಿ ಇವನ್ ಮಡ್ಲಡಿ ನೆಯ್ಯೋದು ಇದನ್ನೆಲ್ಲ ಒಂದು ಫ್ಯಾಮಿಲಿ ಮನೆ ಒಂದು ಮಗಳು ಹೇ ಯಾವ ರೀತಿಯಲ್ಲಿ ಇರ್ತಾರೆ ಆ ರೀತಿಯಲ್ಲಿ ನಮ್ಮ ಜೊತೆ ಇದ್ದರು ನಮ್ಮ ಅಪ್ಪ ಅಮ್ಮ ಅಕ್ಕ ನಮ್ಮ ತಮ್ಮದಿಕ್ಕಳೆಲ್ಲ ಇಲ್ಲ ಇದ್ದಾರೆ ಏನೋ ನಾವೆಲ್ಲ ನಮ್ಮ ಮನೆಯಲ್ಲಿ ಮತ್ತೊಂದು ಮಗಳ ಥರ ಅವರು ಅವರು ಇದ್ದಾರೆ ಇಲ್ಲಿ ಸೊ ಈಗ ಅವರು ವಾಪಸ್ ಈಗ ಹೋಗೋದಂದ್ರೆ ಈಗ ನಮ್ಗೆ ಸ್ವಲ್ಪ ಏನೋ ಬೇಜಾರಾಗ್ತಾ ಇದೆ ಅಫ್ಕೋರ್ಸ್ ಇಂಟರ್ನ್ಯಾಷನಲ್ ಫ್ಲೈಟ್ ಈಗ ಚಾಲು ಆದ ಕೂಡಲೇ ಲಾಕ್ಡೌನ್ ಒಂದು ಸಾರಿ ಓಪನ್ ಆದ ಕೂಡಲೇ ಅವರು ಹೋಗಲೇಬೇಕು ಅವ್ರ ಫ್ಯಾಮಿಲಿ ಅಲ್ಲಿ ವೇಟ್ ಮಾಡ್ತಿದ್ದಾರೆ ಬಟ್ ಈಗ ನಮಗೆ ಅವ್ರನ್ನ ಬಿಡಲಿಕ್ಕೆ ಮನಸ್ಸಿಲ್ಲ ಯಾಕಂದರೆ ಆ ರೀತಿಯ ನಮ್ಗೆ ಒಂದು ದ ಹ್ಯೂಮನ್ ಕನೆಕ್ಷನ್ ಒಂದು ಮಾನವೀಯ ಒಂದು ಯುನೋ ದ ಸಂಬಂಧ ಅಂತ ಹೇಳ್ತಾರೆ ಅದು ಬೆಳೆದು ಹೋಗಿದೆ ನಮಗೆ ಇಲ್ಲಿ ನಮ್ಮ ನಮ್ಮ ಊರಲ್ಲಿ ಅಥವಾ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಸೊ ಈಗ ನೋಡಬೇಕು ಆದರೆ ಹಾಂ ಇನ್ ಅಫ್ಕೋರ್ಸ್ ಯುನೋ ಫ್ಯಾಮಿಲಿ ಅಂತ ಒಂದು ಕ್ರಿಯೇಟ್ ಆಯಿತು ಆ ಕನೆಕ್ಷನ್ ಇನ್ನು ಅವರು ನೆಕ್ಸ್ಟ್ ಇನ್ನು ಬಂದಾಗ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆ ರೀತಿ ಒಂದು ಒಂದು ದೇಶ ಅಷ್ಟೇ ಅಲ್ಲ ಒಂದು ಸ್ಪೇನ್ ಮತ್ತು ನಮ್ಮ ಭಾರತ ಯಾಕಂದ್ರೆ ನಮ್ಮ ಭಾರತ ಸಂಸ್ಕೃತಿ ಆ ಹುಡುಗಿ ನಮ್ಮ ಊರಲ್ಲಿ ಇದ್ದು ನಮ್ಮ ಸಂಸ್ಕೃತಿಯನ್ನು ಎಷ್ಟು ಇಷ್ಟಪಟ್ಟಿದ್ಲಂದ್ರೆ ಅದಕ್ಕೆ ಒಂಥರ ಮಿಕ್ಸ್ ಆಗಿ ಬಿಟ್ಟಿದ್ಲು ಈಗ ಈಗ ನಮ್ಮ ಮನೆ ಒಂದು ಹುಡುಗಿ ಥರ ಆಗಿಬಿಟ್ಟಿದೆ ಅವಳನ್ನೀಗ ಕಲಿಸ್ಲಿಕ್ಕೆ ನಮಗೆ ಮನಸ್ಸಿಲ್ಲ ಅವಳಿಗೂ ಅಫ್ಕೋರ್ಸ್ ಏನೋ ಹೋಗಲಿಕ್ಕೆ ಮನಸ್ಸಿಲ್ಲ ಆ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಸೊ ನೋಡುವ ಅಫ್ಕೋರ್ಸ್ ಏನೋ ದೇಶ ಇಲ್ಲೇ ಇದೆ ನಾವಿಲ್ಲೇ ಇದ್ದೇವೆ ನಮ್ಮೂರು ಹೆರೆಂಜಾಲ್ ಇಲ್ಲ ಇಲ್ಲೇ ಇದೆ ಅವರು ಇದ್ದಾರೆ ಇನ್ನು ಬರ್ತಾ ಇರ್ತಾರೆ ಬರ್ತಾ ಹೋಗ್ತಾ ಇರ್ತಾರೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ್ಲ ನಿಮ್ಮದು